Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿರೋರು ನಮ್ ಬಾಸ್. ಈಗಲೂ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧನ ಹೇಳದೆ ಹೋದ್ರೆ ನಮ್ ಬಾಸ್ ಮರ್ಯಾದೆ ಹೋಗುತ್ತೆ. ನೋಡಿ, ಇದೆಲ್ಲ ಸುಳ್ಳು. ನನ್ಗೇನು ಗೊತ್ತಿಲ್ಲ, ಇವನ್ ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾನೆ. ಹೌದು, ಇವನು ತುಂಬಾ ಕೆಟ್ಟವನು. ನಮ್ಮ ಅಕ್ಕಂಗೆ ಇಷ್ಟ ಇಲ್ದೆ ಹೋದ್ರು ಮದ್ವೆ ಮಾಡ್ಕೋ ಅಂತ ಹೇಳಿ ಬಲವಂತ ಮಾಡ್ತಿದ್ದ. ಜಾನವಿ, ನೀನೇ ತಾನೆ ಅವತ್ ನಿಮ್ಮ ಅಕ್ಕನ ಚೆನ್ನಾಗಿ ರೆಡಿ ಮಾಡಿ ನನ್ನ ಜೊತೆ ಕಳ್ಸಿದ್ದು. ನಿಂಗೆ ಅಲ್ಲಿವರೆಗೂ ಮಾತ್ರ ಗೊತ್ತು, ಆದ್ರೆ ನಮ್ಮಿಬ್ರ ಮಧ್ಯೆ ಏನ್ ನಡೀತು ಅಂತ ನಿಂಗ್ ಗೊತ್ತಿಲ್ಲ. ಬಾಸ್, ನಿಮ್ಮೊಳ್ಳೆದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿರೋದು. ನೀವು ನನ್ನ ಬಾವಿ ಹೆಂಡತಿನ ಮದ್ವೆ ಮಾಡಿಕೊಂಡು ಸೊಸೈಟಿಲಿ ನಿಮ್ಮ ಮರ್ಯಾದೆ ಹೋಗಬಾರ್ದು ಅಂತ ಮದ್ವೆಗೆ ಮುಂಚೆನೆ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ಲ ಅಂದ್ರೆ ಭಾಗ್ಯನೇ ಅಲ್ಲ, ಭಾಗ್ಯ ಅವರ ಚಿಕ್ಕಮ್ಮ ಚಿಕ್ಕಪ್ಪನ್ನೇ ಕೇಳಿಬೇಕಾರೆ. ನಾನಂದ್ರೆ ಇಷ್ಟ ಅಂತ ಭಾಗ್ಯ ಹೇಳಿದ್ಲು ತಾನೆ. ನನ್ ಜೊತೆ ಮದ್ವೆಗೆ ಒಪ್ಕೊಂಡಿದ್ದು ನಿಜ ಅಲ್ವಾ? ನನ್ ಜೊತೆ ಹೊರಗಡೆ ಬಂದಿದ್ ನಿಜ ತಾನೆ? ಕೇಳಿ ಸರ್. ಏನ್ ಭಾಗ್ಯ, ಏನಿದೆಲ್ಲ, ಯಾಕೆ ಈ ತರ ಮಾಡ್ದೆ? ಇಷ್ಟು ಕೆಳಮಟ್ಟಕ್ಕೆ ಇಳಿಯಕ್ ನಿನ್ಗೆ ಮನ್ಸಾದ್ರೂ ಹೆಂಗ್ ಬಂತು? ಹಳ್ಳಿಲಿ ಹುಟ್ಟು ಬೆಳ್ದೋಳು ನೀನು, ದುರಾದೃಷ್ಟದಿಂದ ಬೆಳ್ಸಿರೋ ತಾತನ್ನು ಕಳ್ಕೊಂಡೆ ಅಂತ ನಿನ್ ಮದ್ವೆ ಮಾಡಿ ನಿನ್ ಭವಿಷ್ಯನು ಕಾಪಾಡ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದು ಜಗದೀಶ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದು ನಿಜಾನೆ. ಆದ್ರೆ ಜಗದೀಶ್ನ ಇಷ್ಟಪಟ್ಟು ಮಿತ್ರ ಜೊತೆ ಮದ್ವೆ ಅಂದಿದ ತಕ್ಷಣ ಹೇಗ್ ಒಪ್ಕೊಂಡೆ? ಜಗದೀಶ್ ಇಷ್ಟ ಅಂತ ನೀ ನನಗ್ ಒಂದ್ ಮಾತು ಹೇಳಿದ್ರೆ ಈ ಮನೆ ದೊಡ್ಡವ್ರ ಕಾಲ್ ಹಿಡ್ಕೊಂಡಾದ್ರೂ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಜಗದೀಶ್ ಜೊತೆ ಮದ್ವೆ ಮಾಡಿಸ್ತಿರ್ಲಿಲ್ವಾ? ಚಿಕ್ಕಿ, ಇದ್ರಲ್ಲಿ ಅಕ್ಕನ ತಪ್ಪೇನಿದೆ? ಅವನು ಕೊಟ್ಟು ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದು ನೀವು, ಅಕ್ಕನ ಒಪ್ಸಿದ್ದು ನೀವೇ. ಬಾಯ್ ಮುಚ್ಚು. ಚಿಕ್ಕೋಳ್ಳಿನೋ ನಿನಗೇನೆ ಗೊತ್ತು, ನಾನೇನು ಒಪ್ಸಿಲ್ಲ. ಇಷ್ಟನೋ ಇಲ್ವೋ ಅಂತ ಕೇಳಿದ್ಮೇಲೆ ಇಷ್ಟ ಅಂತ ಹೇಳಿದ್ಲು, ಅದಕ್ಕೆ ಅವನಿಗೆ ಮಾತು ಕೊಟ್ಟಿದ್ದು. ಸರಿ, ಅವಳು ಇಷ್ಟ ಅಂತ ಹೇಳಿದ್ಲು, ಆದ್ರೆ ಹದ್ದಲ್ಲೇ ಇರ್ಬೇಕು ತಾನೆ. ಈ ಅಸಹ್ಯ ಅಲ್ಲ ಏನು ಮತ್ತೆ? ಎಲ್ಲ ಮಾಡಿ ಮತ್ತೆ ಹೀಗ್ ದೊಡ್ಡ ಮನೆ ಸಂಬಂಧ ಬರ್ತಿದ್ದ ಹಾಗೆ ಒಪ್ಕೊಂಡಿದ್ ಯಾಕೆ? ಇವ್ರ ಮರ್ಯಾದೆ ತೆಗ್ದಿದ್ ಯಾಕೆ? ಚಿಕ್ಕಿ ಚಿಕ್ಕಿ, ನನ್ಗಿದೇನು ಗೊತ್ತಿಲ್ಲ. ದಯವಿಟ್ಟು ಹಾಗ್ ಮಾತಾಡ್ಬೇಡಿ ಚಿಕ್ಕಿ, ನನ್ನ ನಂಬಿ ನಿಜ ಹೇಳ್ತಿದ್ದೀನಿ. ಈ ಫೋಟೋಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅಷ್ಟಕ್ಕೂ ಯಾರು ನಂಬಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನ್ ಮೊದ್ಲೇ ಹೇಳಿಲ್ವಾ ಮಮ್ಮಿ, ಈ ಸಂಬಂಧ ನಮ್ಗೆ ಸರಿ ಹೋಗಲ್ಲ, ಅಣ್ಣಂಗೆ ಈ ಹುಡುಗಿ ಸೆಟ್ಟೇ ಆಗಲ್ಲ ಅಂತ ಕೇಳಿದ್ರ? ಗುಣಾನೇ ದೊಡ್ಡದು ಅಂತ ಎಲ್ರು ಏನೇನೋ ಮಾತಾಡಿದ್ರಿ, ಆದ್ರೆ ಇವಾಗ ನೋಡಿ. ಈಗ್ಲೂ ಸಮಯ ಮೀರ್ ಹೋಗಿಲ್ಲ ಅಕ್ಕ. ಈ ತರ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಈ ಸೊಸೈಟಿಯಲ್ಲಿ ತಲೆ ತಗಿಸ್ಬೇಕಾಗತ್ತೆ. ನಮ್ಗೆ ಮರ್ಯಾದೆ ಇರೋದಿಲ್ಲ. ಪ್ಲೀಸ್ ಅತ್ತೆ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿದ್ ನನ್ ತಾತನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನನ್ಗೇನು ಗೊತ್ತಿಲ್ಲ, ನನ್ನ
ನಂಬಿ. ನೀನು ಇನ್ನೊಂದು ಮಾತು ಕೂಡ ಆಡಬೇಡ. ಆ ಅರ್ಹತೆನ ನೀನು ಕಳ್ಕೊಂಡಿದ್ಯಾ? ನಿನ್ನ ಮೊದಲನೇ ಸಲ ನೋಡಿ ಮಾತಾಡಿದಾಗ್ಲೇ ನಿನ್ನ ಮನಸ್ಸನ್ನ ನೋಡಿದ್ದೀನಿ. ಆ ಮನಸ್ಸು ಕಲ್ಮಶ ಇಲ್ದಿದ್ದು ಅಂತ, ನಿನ್ನ ಕ್ಯಾರೆಕ್ಟರ್ ಮುತ್ತಿನ ಹಾಗೆ ಅಂತ ಖುಷಿಪಟ್ಟಿದ್ದೆ. ಒಂದೊಂದು ಗಂಟೆ ಕಳೀತಿದ್ದ ಹಾಗೆ ನಿನ್ನ ಕಡೆಗೆ ನಾನು ಅಟ್ರಾಕ್ಟ್ ಆದೆ. ನಿನ್ನ ಮನಸ್ಫೂರ್ತಿಯಾಗಿ ನಂಬಿದ್ದೆ. ನೀನೇ ನನ್ನ ಜೀವನದ ಅರ್ಧಾಂಗಿನಿ ಅಂತ ಆವಾಗಲೇ ನಿರ್ಧಾರ ಮಾಡಿದ್ದೆ. ಆದರೆ ನೀನು ಇಷ್ಟೆಲ್ಲ ನಡೆದಿದ್ರೂ ಬಾಯೇ ಬಿಡದೆ ಇಷ್ಟು ದಿನ ನೀನು ನನಗೆ ಮೋಸ ಮಾಡಿದೆ. ನಿನ್ನ ಈ ಮನೆ ಸೊಸೆ ಮಾಡ್ಕೋಬೇಕಾ ಬೇಡವಾ ಅಂತ ನನ್ನಮ್ಮ ಡೌಟಲ್ಲಿದ್ದಾಗ ಅದು ತಪ್ಪು ಅಂತ ನಿನ್ನ ದೊಡ್ಡತನದ ಬಗ್ಗೆ ಹೊಗಳಿ ನಿನ್ನ ಆಕಾಶದಷ್ಟು ಎತ್ತರ ಇಟ್ಟರೆ ನನಗೆ ಮೋಸ ಮಾಡಿಬಿಟ್ಟೆ. ಆಸ್ತಿ ಅಂತಸ್ತು ಇಲ್ಲ ಅಂತ, ನೀನು ಮನೆಗೆ ಸರಿ ಇಲ್ಲ ಅಂತ ನನ್ನ ಫ್ಯಾಮಿಲಿ ಎಲ್ಲ ಹೇಳ್ತಾ ಇದ್ರು. ಹೆಣ್ಮಕ್ಳಲ್ಲಿ ನೋಡ್ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ ಅಂತ, ಕೋಟಿ ಕೊಟ್ಟರು ಕೊಂಡ್ಕೊಳಕಾಗ್ದಿರೋ ಗುಣ ಅಂತ ಅದು ನಿನ್ನಲ್ಲಿದೆ ಅಂತ ಹೇಳಿದ್ದೆ. ಆದರೆ ನನಗೆ ಸುಳ್ಳು ಹೇಳ್ಬಿಟ್ಟೆ. ಈಗ ನಿನ್ನ ಏನ್ ಮಾಡ್ಲಿ? ಮಾಡೋದೇನಿದೆ ಅಣ್ಣ, ಈ ಸಂಬಂಧ ಕ್ಯಾನ್ಸಲ್ ಮಾಡಿದ್ರೇನೆ ಸರಿ ಹೋಗುತ್ತೆ. ಹೌದು ಮಿತ್ರ, ನಡೆಯೋದೇನೋ ನಡೆದೋಯ್ತು, ನಿಜ ಮೊದ್ಲೇ ಗೊತ್ತಾಯ್ತು. ಅದಕ್ಕೆ ಈ ಸಂಬಂಧ ಮುರಿದು ಇವರನ್ನ ವಾಪಸ್ ಕಳ್ಸೋದೇ ಒಳ್ಳೇದು. ಮಾಮ್, ಡ್ಯಾಡ್, ಹನ್ಸಿಕಾ ಚಿಕ್ಕಮ್ಮ ಹೇಳಿದ್ದು ಕರೆಕ್ಟೆ. ಈ ಸಂಬಂಧ ನಮಗ್ ಬೇಡ ಬೇಡ ಬೇಡ. ಬಾಬಾ ಪ್ಲೀಸ್, ಇದೆಲ್ಲ ಇವನ್ ಮಾಡಿರೋ ಅಂತ ಪ್ಲಾನು. ಬಾಬಾ ಪ್ಲೀಸ್, ಇದೆಲ್ಲ ಇವನ್ ಮಾಡಿರೋ ಅಂತ ಪ್ಲಾನು. ಬಾಬಾ ಪ್ಲೀಸ್, ನಮ್ಮಕ್ಕ ತುಂಬಾ ಒಳ್ಳೆಯವಳು, ನಮ್ಮಕ್ಕ ಯಾವ ತಪ್ಪು ಮಾಡಿಲ್ಲ, ನಮ್ಮಕ್ಕ ನಾಳಿಸ್ಬೇಡಿ ಪ್ಲೀಸ್ ಬಾಬಾ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇಷ್ಟು ಬೇಗ ಅರ್ಥ ಮಾಡಿಕೊಂಡು ನಮ್ಮ ಪ್ರೀತಿಗೆ ಸಹಾಯ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಗೇನಾದರೂ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.